ಕೋಟಿಯ ಕಳ್ಳಿನ ಅಥವಾ ಕೋಟಿ ಕಳ್ಳಿನ? ಕೋಟಿ ಕಳ್ಳಿ. ಓ, ನನ್ನ ಬಾಯಲ್ಲೇನ ಬಿಡ್ಸಕ್ ಟ್ರೈ ಮಾಡ್ತಿದ್ದೀನಿ. ಐ ಥಿಂಕ್ ನಾನು ಇದು ಸುಮಾರು ಸತಿ ಹೇಳ್ತೀನಿ, ಮತ್ತೆ ಹೇಳ್ತೀನಿ, ಕೋಟಿ ಜನರನ್ನ ಮನ್ಸನ್ನ ಕದಿಯೋ ಕಳ್ಳಿ. ಓಕೆ, ಹೇಗಿತ್ತು ನಿಮ್ಮ ಕೋಟಿ ಜರ್ನಿ ಹೇಗಿತ್ತು? ಓ, ಕೋಟಿ ಕೋಟಿ ನೆನಪುಗಳಿದ್ದಾವೆ ನನಗೆ ಈ ಕೋಟಿ ಸಿನಿಮಾದಿಂದ. ತುಂಬಾ ಅದ್ಭುತವಾಗಿತ್ತು, ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೆ ಪ್ರೊಡಕ್ಷನ್ ಆ್ಯಂಡ್ ಅಮೇಝಿಂಗ್ ಸ್ಟಾರ್ ಕಾಸ್ಟ್. ಸೊ ವೆರಿ ವೆರಿ ಮೆಮೊರಬಲ್ ಆ್ಯಂಡ್ ತುಂಬ ಕಲಿತೆ ನಾನು ಈ ಸಿನಿಮಾದಲ್ಲಿ. ಲೈಕ್ ಸ್ಟಾರ್ಟಿಂಗ್ ವಾಸ್ ಲೈಕ್ ತುಂಬಾ ರಾ ಆಗಿದೆ, ಇವಾಗ ತುಂಬಾ ಕಲ್ತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಪೃಥ್ವಿ ಅವರೇ, ಕೋಟಿಯ ಕೋಟೆಯಲ್ಲಿ ಹೇಗಿದೆ ನಿಮ್ಮ ಪಾತ್ರ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಅಥವಾ ಆ್ಯಂಡ್ ಇವರೆಲ್ಲರ ಜೊತೆ, ಯಾಕಂದರೆ ಡಾಲಿ ಸೊ ಅವ್ರನ್ನ ನೋಡಿ ನಾವು ಕಲಿಬೇಕು, ಸೊ ಅವ್ರ ಜೊತೆ ಕೆಲಸ ಮಾಡಿರೋದಾಗಿರ್ಬೋದು. ಇಲ್ಲ, ಕೋಟಿ ಸಿನಿಮಾ ನನಗೆ ತುಂಬ ಸ್ಪೆಷಲ್, ಯಾಕೆಂದರೆ ಇದರಲ್ಲಿ ಧನಂಜಯ ಅಣ್ಣನ ತಮ್ಮನ ಪಾತ್ರ ಮಾಡಿದ್ದೀನಿ. ಈ ಪಾತ್ರ ಮಾಡೋದ್ರ ಮೂಲಕ ನಾನು ಧನಂಜಯ ಅಣ್ಣನ ನಿಜವಾದ ತಮ್ಮ ಕೂಡ ಆಗಿದ್ದೀನಿ. ಅದೊಂದು ನನಗೆ ತುಂಬ ಖುಷಿ ಇದೆ. ಇಡೀ ಸಿನಿಮಾ ಸ್ಟಾರ್ಟ್ ಆಗಿದ್ದು ಒಂದು ಸಣ್ಣ ಪಾತ್ರ, ನಚ್ಚಿ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಧನಂಜಯ ಅಣ್ಣನ ತಮ್ಮನ ಪಾತ್ರ ಅಂದರೆ ಸಿನಿಮಾದಲ್ಲಿ ಕೋಟಿಯವರ ತಮ್ಮ ನಚ್ಚಿ ಅಂತ ಆ ಪಾತ್ರ ಮಾಡ್ತಾ ಇದ್ದೀನಿ. ಒಂದು ಸಣ್ಣ ಪಾತ್ರ ಆಗಿರ್ಬೋದು, ಬಟ್ ಒಂದೆರಡು ಸೀನ್ಸ್ಗಳಲ್ಲೇ ಒಂದಿಷ್ಟು ಇಂಪ್ಯಾಕ್ಟ್ ಮಾಡುವಂಥ ಒಂದು ಪಾತ್ರ ಮಾಡಿದ್ದೀನಿ. ಆ ಪಾತ್ರ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ, ಒಂದು ಒಳ್ಳೆ ದೊಡ್ಡ ಟೀಮ್. ಈಗ ಕೋಟಿ ಅನ್ನೋ ಟೀಮ್ ಆಗಿರ್ಬೋದು, ಪರಮೇಶ್ವರ್ ಗುಂಡ್ಕಲ್ ಸರ್ ಆಗಿರ್ಬೋದು, ಇಡೀ ಟೀಮ್, ಕೋಟಿ ಟೀಮ್ ಏನಿದೆ ದೊಡ್ಡ ಟೀಮ್, ಈ ಥರದ ಒಂದು ನನ್ನ ಸರ್ಕಲ್ ಬಿಟ್ಟು ಫಸ್ಟ್ ಟೈಮ್ ಒಂದು ಬೇರೆ ಟೀಮ್ ಜೊತೆ, ಒಂದು ದೊಡ್ಡ ಟೀಮ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಆಮೇಲೆ ಈ ಸಿನಿಮಾ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ತು ಅಂತ ಹೇಳ್ಬೋದು. ಧನಂಜಯ ಅಣ್ಣ ಆಗಿರ್ಬೋದು, ಪರಮೇಶ್ವರ್ ಸರ್ ಆಗಿರ್ಬೋದು, ತಾರಮ್ಮ ಆಗಿರ್ಬೋದು, ತನುಜ ಅವರಾಗಿರ್ಬೋದು, ಮೋಕ್ಷ ಅವರಾಗಿರ್ಬೋದು, ಅಭಿ ಅವರಾಗಿರ್ಬೋದು, ಅಂದರೆ ಒಂದು ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಮಾಡಿದೆ. ಇಟ್ಸ್ ಓಕೆ.